ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಂಗೇಶ್ ಕಾಮತ್ ಅಂತ ನಾನು ಹೀಲಿಯಸ್ ಕ್ಯಾನ್ಸರ್ ಆ್ಯಂಡ್ ಹೆಮಟಾಲಜಿ ಕ್ಲಿನಿಕ್ಸ್ ಬ್ಯಾಂಗ್ಳೂರಿನಲ್ಲಿ ಕನ್ಸಲ್ಟೆಂಟ್ ಮೆಡಿಕಲ್ ಆಗಿ ಕನ್ಸಲ್ಟ್ ಮಾಡ್ತೀನಿ ಜೂನ್ ಹದಿನಾರು ಎರಡು ಸಾವಿರ ಇಪ್ಪತ್ತೆರಡು ಎಲ್ಲ ಆಂಕಾಲಜಿಸ್ಟ್ ವರ್ಲ್ಡ್ ಕಿಡ್ನಿ ಕ್ಯಾನ್ಸರ್ ಡೇ ಅಂತ ಆಚರಿಸ್ತೀವಿ ಈ ದಿವಸ ನಾವು ಏನು ಬಯಸ್ತೀವಿ ನಮ್ಮ ಎಲ್ಲ ಜನರಿಗೆ ಕಿಡ್ನಿ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಮತ್ತು ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟು ಹೇಗೆ ಕಿಡ್ನಿ ಕ್ಯಾನ್ಸರ್ನ ನಾವು ಟ್ರೀಟ್ ಮಾಡ್ಬೋದು ಅಂತ ಒಂದು ಅವೇರ್ನೆಸ್ ತರಿಸ್ತೀವಿ ಬೇಸಿಕ್ಲಿ ಕಿಡ್ನಿ ಕ್ಯಾನ್ಸರ್ ಆಗಲಿಕ್ಕೆ ತುಂಬ ಕಾರಣಗಳಿದ್ದಾವೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಎರಡು ಲಕ್ಷ ಹತ್ತಿರ ಪೇಷಂಟ್ಸ್ ಕಿಡ್ನಿ ಕ್ಯಾನ್ಸರಿಂದ ಸತ್ತೋಗ್ತಾರೆ ಇದಕ್ಕೆ ಕಾರಣ ಏನಿರ್ಬೋದು ಒಂದು ಅತಿ ಸ್ಮೋಕಿಂಗ್ ತುಂಬ ಜಾಸ್ತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮತ್ತು ಎಕ್ಸಸೈಸ್ ಕಡಿಮೆ ಆಗಿ ತೂಕ ಜಾಸ್ತಿ ಆದರೆ ಕಿಡ್ನಿ ಕ್ಯಾನ್ಸರ್ ಬರೋದು ರಿಸ್ಕ್ ಜಾಸ್ತಿ ಇದೆ ಕೆಲವು ಜನ ವೆಲ್ಡಿಂಗ್ ಕೆಲಸ ಮಾಡ್ತಾರೆ ಪೆಟ್ರೋಲಿಯಂ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡ್ತಾರೆ ಪೇಂಟ್ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡ್ತಾರೆ ಎಸ್ಬೆಸ್ಟಾಸ್ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಕಿಡ್ನಿ ಕ್ಯಾನ್ಸರ್ ಬರೋದು ರಿಸ್ಕ್ ಜಾಸ್ತಿ ಇರುತ್ತೆ ಕಿಡ್ನಿ ಕ್ಯಾನ್ಸರ್ ಬಂದರೆ ಏನು ನಿಮಗೆ ಸಿಮ್ಟಮ್ಸ್ ಬರಬಹುದು ಯೂಶ್ವಲಿ ಕಿಡ್ನಿ ಕ್ಯಾನ್ಸರ್ ಕಿಡ್ನಿ ಒಳಗಡೆನೆ ಸೀಮಿತವಾಗಿದ್ದರೆ ಸಿಂಪ್ಟಮ್ಸ್ ಬರೋದು ತುಂಬ ಕಡಿಮೆ ಅದಕ್ಕೇ ನಾವೆಲ್ಲರೂ ಕ್ಯಾನ್ಸರ್ ಸ್ಪೆಷಲಿಸ್ಟು ಕಿಡ್ನಿ ಕ್ಯಾನ್ಸರ್ಗೆ ಒಂದು ಸೈಲೆಂಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಏನಕ್ಕಂದರೆ ಅರ್ಲಿ ಸ್ಟೇಜಲ್ಲಿ ಅದನ್ನು ಡಯಾಗ್ನೋಸ್ ಮಾಡೋದು ತುಂಬ ಕಡಿಮೆ ಅರ್ಲಿ ಸ್ಟೇಜಲ್ಲಿ ಹೇಗೆ ಡಯಾಗ್ನೋಸಿಸ್ ಆಗ್ತಾರಂದರೆ ನಮ್ಮ ಜನ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡುವಾಗ ಅಥವಾ ಬೇರೆ ಕಾರಣಕ್ಕೆ ಹೊಟ್ಟೆಯ ಸ್ಕ್ಯಾನ್ ಮಾಡಿದಾಗ ಆವಾಗ ಕಿಡ್ನಿದಲ್ಲಿ ಏನಾದರೂ ಗಂಟು ಕಂಡುಪಟ್ಟರೆ ಆವಾಗ ಅವರು ಕಿಡ್ನಿ ಕ್ಯಾನ್ಸರ್ ಆಗಿರ್ಬೋದು ಅಂತ ಸಂಶಯದಿಂದ ಬರ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಅರ್ಲಿ ಸ್ಟೇಜ್ ಇರುವಾಗ ಕಿಡ್ನಿ ಕ್ಯಾನ್ಸರ್ನ ಕ್ಯೂರ್ ಮಾಡೋದು ತುಂಬ ಈಸಿ ಯಾಕಂದ್ರೆ ಒಂದು ಸರ್ಜರಿ ಮಾಡ್ತೀವಿ ಆ ಕಂಪ್ಲೀಟ್ ಕಿಡ್ನಿನ ತೆಗಿತೀವಿ ತುಂಬ ಸ್ಮಾಲ್ ಇದ್ರೆ ಕಿಡ್ನಿದ ಒಂದು ಭಾಗವನ್ನು ತೆಗಿತೀವಿ ಅದರಿಂದ ಕ್ಯಾನ್ಸರ್ ಕ್ಯೂರ್ ಮಾಡೋದು ಚಾನ್ಸ್ ತುಂಬ ಹೈ ಇದೆ ಬಟ್ ನಮ್ಮ ಹತ್ರ ಪೇಶಂಟ್ಸ್ ಯೂಶಲಿ ರೆಗ್ಯುಲರ್ಲಿ ಬರುವಾಗ ಅವ್ರದ್ದು ಕ್ಯಾನ್ಸರ್ ಯೂಶ್ವಲಿ ಕಿಡ್ನಿನ ದಾಟಿರುತ್ತೆ ಅಥವಾ ಬೇರೆ ಆರ್ಗನ್ಸ್ಗೆ ಸ್ಪ್ರೆಡ್ ಆಗಿರುತ್ತೆ ಲಿವರ್ಗೆ ಸ್ಪ್ರೆಡ್ ಆಗಿರ್ಬೋದು ಬೋನ್ಸ್ಗೆ ಸ್ಪ್ರೆಡ್ ಆಗಿರ್ಬೋದು ಆ ಥರ ಅಂಥ ಟೈಮಲ್ಲಿ ಪೇಷಂಟ್ಸ್ ಯೂಶಲಿ ಸಿಮ್ಟಮ್ಸ್ ಹೇಗೆ ಬರೋದಂದ್ರೆ ಅವ್ರಿಗೆ ತುಂಬ ಬೆನ್ನು ನೋವಿರುತ್ತೆ ದಿವಸಕ್ಕೆ ತುಂಬ ಸರಿ ಜ್ವರ ಬರುತ್ತೆ ಮತ್ತು ಅವ್ರಿಗೆ ವೆಯ್ಟ್ ಕಡಿಮೆ ಆಗುತ್ತೆ ಊಟ ಮಾಡೋಕ್ಕೆ ಇಚ್ಛೆ ಇರಲ್ಲ ಸೊ ಎಲ್ಲ ಸಿಮ್ಟಮ್ಸ್ ಬರಬೇಕಂತಿಲ್ಲ ಬಟ್ ಕೆಲವು ಸಿಂಟಮ್ಸ್ ಬರುವಾಗ ನಮಗೊಂದು ಸಂಶಯ ಜಾಸ್ತಿ ಆಗುತ್ತೆ ಈ ಎಲ್ಲ ಸ್ಟೇಜಸ್ದಲ್ಲಿ ಒಂದು ಸಿಮ್ಟಮ್ ಯೂಶಲಿ ನಾವು ಜಾಸ್ತಿ ನೋಡೋದೇನೆಂದರೆ ಮೂತ್ರದಲ್ಲಿ ಬ್ಲಡ್ ಅಂಶ ಅಂದರೆ ಅವ್ರು ಹೇಳ್ತಾರೆ ಯೂರಿನ್ ಹೋಗುವಾಗ ಬ್ಲಡ್ ಕಾಣಿಸುತ್ತೆ ಅಂತ ಅದು ಸ್ಟೇಜ್ ಒನ್ ಇರಲಿ ಟೂ ತ್ರೀ ಅಥವಾ ಫೋರ್ ಇರಲಿ ಎಲ್ಲಾದ್ರಲ್ಲೂ ಬರೋದು ಹೈ ಚಾನ್ಸ್ ಇರುತ್ತೆ ಸ್ಟೇಜ್ ಒನ್ ಅಂಡ್ ಸ್ಟೇಜ್ ಟೂ ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಬರುವಾಗ ಕ್ಯೂರ್ ಮಾಡ್ಬೋದು ಅಂತ ನಾನು ನಿಮಗೆ ಈಗ ಹೇಳಿದ್ದೆ ಸ್ಟೇಜ್ ತ್ರೀ ಅಂಡ್ ಸ್ಟೇಜ್ ಫೋರ್ ಅಲ್ಲೂ ಸಹ ಕೆಲವು ಸರಿ ನಾವು ಸರ್ಜರಿ ಮಾಡಿ ಅಥವಾ ಸರ್ಜರಿ ಮಾಡದೆ ಇಮ್ಯುನೊಥೆರಪಿ ಅಂದ್ರೆ ನಿಮ್ಮ ಬಾಡಿನ ಇಮ್ಯುನಿಟಿ ಜಾಸ್ತಿ ಮಾಡಿ ಆ ಟ್ಯೂಮರ್ಗೆ ಅಟ್ಯಾಕ್ ಮಾಡೋ ತರ ಒಂದು ಪರಿಸ್ಥಿತಿ ತರಿಸಿ ಕ್ಯಾನ್ಸರ್ನ ಹಲವಾರು ವರ್ಷ ನಾವು ಕಂಟ್ರೋಲ್ ಮಾಡ್ಬೋದು ಟಾರ್ಗೆಟೆಡ್ ಥೆರಪಿ ಅಂತ ಇರುತ್ತೆ ಅಂದರೆ ಲಾಕ್ ಎನ್ ಕೀ ಥೆರಪಿ ಅದು ಕೊಟ್ಟಾಗ ಆ ಟ್ಯೂಮರ್ ಬೆಳೆಯೋದಿಲ್ಲ ಆ ಪರಿಸ್ಥಿತಿ ನಾವು ಯಾವ ಪರಿಸ್ಥಿತಿಗೆ ಆ ಟ್ಯೂಮರ್ಗೆ ಈ ಮೆಡಿಸಿನ್ ಕೊಡ್ತೀವಿ ಟಾರ್ಗೆಟೆಡ್ ಥೆರಪಿ ಆ ಪರಿಸ್ಥಿತಿಯಿಂದ ಟ್ಯೂಮರ್ ಕಡಿಮೆ ಆಗುತ್ತೆ ಮತ್ತು ಒಂದು ಬ್ರೇಕ್ ಥರ ಅದು ಆ ಟ್ಯಾಬ್ಲೆಟ್ಸು ಅದನ್ನು ಕ್ಯೂರ್ ಮಾಡುತ್ತೆ ನ್ಯಾಪ್ಕ ಇಟ್ಕೊಳ್ಳಿ ಟ್ಯಾಬ್ಲೆಟ್ಸಿಂದ ನಾವು ಕಿಡ್ನಿ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಬೋದು ಕೀಮೊಥೆರಪಿದು ಯೂಶಲಿ ಕಿಡ್ನಿ ಕ್ಯಾನ್ಸರ್ನಲ್ಲಿ ಅವಶ್ಯಕತೆ ಕಡಿಮೆ ಸೊ ಎಲ್ಲರಿಗೆ ನಾನು ಈ ವರ್ಲ್ಡ್ ಕಿಡ್ನಿ ಕ್ಯಾನ್ಸರ್ ಡೇಯಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀನಂದರೆ ಕಿಡ್ನಿ ಕ್ಯಾನ್ಸರ್ ಬಂದಾಗ ಆಗಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅರ್ಲಿ ಸ್ಟೇಜ್ ಇದ್ದರೆ ಸರ್ಜರಿ ಮಾಡ್ಕೊಳ್ಳಿ ಅಡ್ವಾನ್ಸ್ ಸ್ಟೇಜ್ ಇದ್ದರೆ ಇಮ್ಯುನೊಥೆರಪಿ ಅಥವಾ ಟಾರ್ಗೆಟ್ ಥೆರಪಿನ ಆದಷ್ಟು ಬೇಗ ಶುರು ಮಾಡ್ಕೊಳ್ಳಿ